ಹಾಯ್ ಹಲೋ ಸ್ನೇಹಿತರೆ, ಭಾಳಷ್ಟು ಜನ ಶಿಕ್ಷಕ ಬಂಧುಗಳು ಬ್ಲಾಗನ್ನು ಮೊಬೈಲಲ್ಲಿ ಹೇಗೆ ರಚನೆಯನ್ನು ಮಾಡ್ಬೋದು ಅಂತಕ್ಕಂಥ ಪ್ರಶ್ನೆಯನ್ನು ಹಂಚಿಕೊಂಡಿರ್ತಾರೆ. ಸೊ ಅದಕ್ಕೆ ಪೂರಕವಾಗಿ ಭಾಳ ಸುಲಭ ಶಾಲೆಗೊಂದು ಬ್ಲಾಗನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು. ಒಂದು ಮೊಬೈಲಲ್ಲೇ ನಾವು ಎರಡು ರೀತಿ ಬ್ಲಾಗನ್ನು ರಚನೆಯನ್ನು ಮಾಡ್ಕೋಬೋದು. ಒಂದು ಮೊದಲನೇದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ತಮ್ಮ ಹತ್ರ ಎಲ್ಲರ ಹತ್ರಲ್ಲೂ ಕೂಡ ಕ್ರೋಮ್ ಬ್ರೌಸರ್ ಆ್ಯಪ್ ಇರುತ್ತೆ ಮೊಬೈಲಲ್ಲಿ. ಆ ಕ್ರೋಮ್ ಬ್ರೌಸರ್ ಆ್ಯಪಲ್ಲಿ ಗೂಗಲ್ಗೆ ಹೋಗಿ ತಾವು ಬ್ಲಾಗರ್ ಅಂತೇಳಿ ಸರ್ಚ್ ಕೊಟ್ಟರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಪೇಜ್ ಓಪನ್ ಆದಲ್ಲಿ ಕ್ರಿಯೇಟ್ ನ್ಯೂ ಬ್ಲಾಗ್ ಅಂತಕ್ಕಂಥದ್ದು ಓಪನ್ ಆಗುತ್ತೆ. ನ್ಯೂ ಬ್ಲಾಗ್ ಓಪನ್ ಆದ ತಕ್ಷಣ ಆ ನ್ಯೂ ಬ್ಲಾಗಲ್ಲಿ ಕ್ರಿಯೇಟ್ ಎ ನ್ಯೂ ಬ್ಲಾಗ್ ಅಂತಕ್ಕಂಥದ್ದಿದೆ ನೋಡಿ. ಅಲ್ಲಿ ಇಲ್ಲಿ ಟೈಟ್ಲ್ ಕೇಳ್ತದೆ, ಈ ಟೈಟ್ಲನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಟೈಟ್ಲನ್ನು ಮೆನ್ಷನ್ ಮಾಡೋದ್ರ ಜೊತೆಗೆ ಇಲ್ಲಿ ವೆಬ್ ಅಡ್ರೆಸ್, ನಮಗೆ ಯಾವುದು ಬ್ಲಾಗ್ ಅಡ್ರೆಸ್ ಯಾವ ರೀತಿ ಬೇಕು ಅನ್ನೋದನ್ನು ನಾವು ಮೆನ್ಷನನ್ನು ಮಾಡಬೇಕು. ಜೊತೆಗೆ ಇಲ್ಲಿ ಮೆನ್ಷನ್ ಮಾಡೋದ್ರ ಜೊತೆಗೆ ಬ್ಲಾಗ್ ಟೈಟ್ಲು ಶಾಲೆ ಹೆಸರು ಸಂಪೂರ್ಣ ಇರಲಿ, ತಾಲೂಕು ಜಿಲ್ಲೆಯ ಸಮೇತ. ಇನ್ನು ವೆಬ್ ಅಡ್ರೆಸ್ ಏನಿದೆ, ಬ್ಲಾಗ್ ಅಡ್ರೆಸ್ಸು, ಆ ಬ್ಲಾಗ್ ಅಡ್ರೆಸ್ಸನ್ನು ಕೊಡುವಾಗ ಸ್ವಲ್ಪ ಶಾರ್ಟಾಗಿ ಕೊಡಬೇಕು ಅಂತಕ್ಕಂಥದ್ದು. ಸೊ ಅಲ್ಲಿ ಎಷ್ಟು ಬೇಗ ಅದು ಕನೆಕ್ಟ್ ಆಗುತ್ತೆ, ಬ್ಲಾಗ್ ಅಡ್ರೆಸ್ಸು ಬ್ಲಾಗ್ ಡಾಟ್ ಕಾಮ್ ಆಗಿ ನಿಮಗೆ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ದೆನ್ ಇಲ್ಲಿ ಒಂದು 4-5-6 ಥೀಮ್ಗಳು ತೋರಿಸ್ತಾ ಇದ್ದೀನಿ. ಈ ಥೀಮ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಕೂಡ ತಾವು ಒಳ್ಳೆಯ ಥೀಮನ್ನು ತಮ್ಮ ಬ್ಲಾಗ್ಗೆ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಸೇವ್ ಕೊಟ್ಟಾಗ ಕ್ರಿಯೇಟ್ ಆಗುತ್ತೆ. ಸೊ ಇದು ಕ್ರಿಯೇಟ್ ಆದ ನಂತರ ನೋಡಿ, ಕ್ರಿಯೇಟ್ ಎ ಬ್ಲಾಗ್ ಅಂತಕ್ಕಂಥದ್ದು ತೋರಿಸ್ತಾ ಇದೆ, ನಾವು ಅದನ್ನು ಮೆನ್ಷನ್ ಮಾಡ್ಬೋದು. ಸೊ ಇಲ್ಲಿ ಯಾವ ರೀತಿ ನಾವು ಪೇಜನ್ನು ಓಪನ್ ಮಾಡಬೇಕು ಅಂತಕ್ಕಂಥದ್ದು ಅದನ್ನು ನಾವು ಇಲ್ಲಿ ನೋಡೋದಾದರೆ, ರೈಟ್ ಸೈಡಲ್ಲಿ ಕ್ರಿಯೇಟ್ ಆದಮೇಲೆ ಲೆಫ್ಟ್ ಸೈಡಲ್ಲಿ ನಮಗೆಲ್ಲ ಆಪ್ಷನ್ ಸಿಗುತ್ತೆ. ವ್ಯೂ ಬ್ಲಾಗ್, ಪೋಸ್ಟಸ್ಸು, ಆಮೇಲೆ ಸ್ಟೇಟಸ್ಸು, ಕಮ್ಯುನಿಟಿ, ಲಾಂಗ್ವೇಜು, ಪೇಜಸ್ಸು, ಲೇಔಟು, ಥೀಮ್ಸು, ಸೆಟ್ಟಿಂಗ್ಸು. ಸೊ ಈಗ ಕೊಡಬೇಕಾಗತ್ತೆ. ಇದನ್ನು ಮಾಡ್ಕೊಂಡ ನಂತರ ನಾವು ನ್ಯೂ ಪೋಸ್ಟ್ ಅಂತಕ್ಕಂಥದ್ದು ಏನಿರುತ್ತೆ, ಇಲ್ಲಿ ಕೆಳಗಡೆ ಇಲ್ಲಿ ಪ್ಲಸ್ ಮಾರ್ಕಲ್ಲಿ ತೋರಿಸ್ತದೆ, ಆ ನ್ಯೂ ಪೋಸ್ಟನ್ನು ಕ್ರಿಯೇಟ್ ಮಾಡಿ ಕ್ಲಿಕ್ ಮಾಡಿದರೆ ಹೊಸ ಪೇಜಸ್ ಓಪನ್ ಆಗುತ್ತೆ. ಹೊಸ ಪೇಜಸ್ಸಲ್ಲಿ ನಾವು ರೈಟ್ ಅಪ್ ಮಾಡೋದ್ರ ಮೂಲಕ ಅಸೈನ್ಮೆಂಟ್ 1, ಸೊ ಈ ರೀತಿ ಬರೆಯೋದ್ರ ಮೂಲಕ ನಾವೇನು ಮಾಡ್ಬೋದು ಅದನ್ನು ಮಾಡ್ಕೋಬೋದು. ಮತ್ತು ವೀಡಿಯೋ ಇಲ್ಲಿ ಕ್ಲಿಪ್ಪಿಂಗ್ಸನ್ನು ಕೂಡ ನಾವು ಮಾಡ್ಬೋದು. ಎಲ್ಲ ಆಪ್ಷನ್ಸ್ ಮೇಲ್ಗಡೆ ಸ್ಟ್ರೋಲ್ ಬಾಕ್ಸಲ್ಲಿ ಇರುತ್ತೆ, ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ನಾವೇನು ಮಾಡ್ಕೋಬೋದು, ವೀಡಿಯೋ ಮತ್ತು ಬೇಕಾಗಿರ್ತಕ್ಕಂಥ ಅಸೈನ್ಮೆಂಟ್ ಲಿಂಕ್ಗಳನ್ನೆಲ್ಲ ನಾವೆಲ್ಲ ಏನು ಮಾಡ್ಬೋದು, ಟ್ಯಾಗ್ ಮಾಡ್ತಾ ಹೋಗ್ಬೋದು. ಇದು ಭಾಳ ಒಂದು ವಿಧಾನ, ಒಂದು ಮೆಥೆಡ್. ಇನ್ನೊಂದು ಮೆಥೆಡ್ ಏನಿದೆಯಪ್ಪ ಅಂತೇಳಿದರೆ, ನಾವು ಡೈರೆಕ್ಟಾಗಿ ಏನು ಮಾಡ್ಬೋದು, ಬ್ಲಾಗಲ್ಲಿ ಒಂದು ಆ್ಯಪ್ ಇದೆ, ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಲ್ಲಿ ಒಂದು ಮೊಬೈಲ್ ಆ್ಯಪ್ ಇದೆ ಬ್ಲಾಗರ್ ಅಂತೇಳಿ, ನೋಡಿ ಈ ರೀತಿ ಸಿಂಬಲ್ ಬರುತ್ತೆ. ಈ ಬ್ಲಾಗರ್ ಆ್ಯಪನ್ನು ನಾವೇನು ಮಾಡ್ಬೋದು, ಇನ್ಸ್ಟಾಲ್ ಮಾಡ್ಕೊಂಡು ಕೂಡ ಆ ಬ್ಲಾಗರ್ ಆ್ಯಪಲ್ಲೂ ಕೂಡ ನಾವೇನು ಮಾಡ್ಬೋದು, ನಮ್ಮ ಪೋಸ್ಟರ್ಸನ್ನು ನಾವು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಈ ರೀತಿ ನಾವೇನು ಮಾಡ್ಬೋದು, ನಮ್ಮ ಮೊಬೈಲಲ್ಲೇ ನಾವು ಇದನ್ನು ಓಪನ್ ಮಾಡಿಕೊಂಡು ಬ್ಲಾಗನ್ನು ರಚನೆಯನ್ನು ನಾವು ಮಾಡ್ಬೋದು ಅಂತಕ್ಕಂಥದ್ದು. ಭಾಳ ಸುಲಭವಾಗಿ ಮಾಡೋದಕ್ಕೆ ಅವಕಾಶ ಇರತಕ್ಕಂಥದ್ದು. ಸೊ ಸ್ವಲ್ಪ ಪ್ರಯತ್ನವನ್ನು ಮಾಡಬೇಕಷ್ಟೇ. ಬ್ಲಾಗಿಗೆ ಯಾವುದೇ ಖರ್ಚು ವೆಚ್ಚ ಇಲ್ಲ, ಭಾಳ ವೆರಿ ಸಿಂಪಲ್ಲಾಗಿ ನಾವು ಯಾವುದೇ ಹಣ ಇಲ್ಲದೇ ನಾವು ಸರಳ ರೀತಿಯಲ್ಲಿ ಮತ್ತು ಬ್ಲಾಗನ್ನು ರಚನೆಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಬ್ಲಾಗ್ ಅಡ್ರೆಸ್ ಮಾತ್ರ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ಯೂನಿಕ್ ಕೋಡಲ್ಲಿ ಇದ್ದರೆ ಭಾಳ ಒಳ್ಳೆಯದು ಅಂತಕ್ಕಂಥದ್ದು. ಸೊ ಇಷ್ಟು ಮಾಹಿತಿ ತಮಗೆಲ್ಲ ಇಷ್ಟ ಆಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಮ್ಮ ಶಿಕ್ಷಕರು ಏನಾದರೂ ಕೂಡ ಸಮಸ್ಯೆಗಳನ್ನ ಅಥವಾ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನೋಡೋಣ. ಇದಕ್ಕೂ ಕೂಡ ವಿಭಿನ್ನವಾಗಿ ಮತ್ತೆ ಯಾವುದಾದ್ರೂ ಕೂಡ ಬ್ಲಾಗಲ್ಲಿ ವಿಶೇಷತೆಗಳು ಏನಿದ್ರೆ ಅದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಈ ಮಾಹಿತಿ ತಮಗೆಲ್ಲರೂ ಕೂಡ ಇಷ್ಟ ಆಗಿದ್ದರೆ ದಯವಿಟ್ಟು ಸೃಷ್ಟಿ ಸಿಂಚನಕ್ಕೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದಿಷ್ಟೇ ವೀಡಿಯೋ ಅಲ್ಲ, ಬ್ಲಾಗ್ ರಚನೆ ಮಾಡೋದಕ್ಕೆ ಯೂಟ್ಯೂಬಲ್ಲಿ ಹೇಗೆ ರಚನೆಯನ್ನು ಮಾಡಬೇಕು, ಅದರಿಂದ ಏನೆಲ್ಲ ಉಪಯೋಗ ಇದ್ದಾವೆ ಅಂತೇಳಿ ಸುಮಾರು ಕ್ಲಾಸಸ್ಗಳು, ಕ್ರಿಯೇಟಿವ್ ಕ್ಲಾಸಸ್ಗಳು ಇದ್ದಾವೆ. ಆ ಎಲ್ಲ ಕ್ಲಾಸಸ್ಗಳನ್ನ ಅಬ್ಸರ್ವ್ ಮಾಡಿ. ಸೊ ಇದು ಕೂಡ ಒಂದು ಸಣ್ಣ ಪ್ರಯತ್ನ, ತಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ. ಓಕೆ, ಧನ್ಯವಾದಗಳು.